ತಾಯಿ ಭಾರತಾಂಬೆ ಹುಟ್ಟಿದ ದಿನವೇ ಭಾರತಿ ಮೇಡಮ್ ಹುಟ್ಟಿರೋದು ಹಾಗಾಗಿ ಇಡೀ ನೂರ ಐವತ್ತು ಕೋಟಿ ಜನರನ್ನ ಹೊತ್ತು ಮೆರೆಸೋ ಕಾಪಾಡೋ ತಾಯಿ ಭಾರತಾಂಬೆ ಇರಬೇಕಾದ್ರೆ ಸ್ವಂತ ಮಗನನ್ನು ಕೂಡ ಯಾವ ರೀತಿ ಕಾಪಾಡ್ಬೋದು ಮತ್ತು ಎಷ್ಟು ಬಲವನ್ನು ಕೊಡ್ಬೋದು ಎಸ್ ನಮ್ಮ ಮುಂದೆ ಇವತ್ತು ಭಾರತಿ ಮೇಡಮ್ ಅವರು ಇದ್ದಾರೆ ಸ್ವಂತ ಮಗನ ಸಿನಿಮಾ ಶೆಫ್ ಚಿದಂಬರ ಸಿನಿಮಾ ಬರ್ತಾ ಇದೆ ಒಂದು ಆಶೀರ್ವಾದ ಜೊತೆಗೆ ಅವರು ನಿಮ್ಮ ಸಾತು ಎಲ್ಲದರ ಜೊತೆಗೆ ನಿಮ್ಮ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೂಡ ಅಡ್ವಾನ್ಸಾಗಿ ತಿಳಿಸ್ತಾ ಇದ್ದೀನಿ ಮೇಡಮ್ ದೇವರು ಭಗವಂತನ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಜಾಗದಲ್ಲಿ ಮುಹೂರ್ತ ಆಗಿದೆ ಭಗವಂತ ಸನ್ನಿಧಾನದಲ್ಲಿ ಇದು ಮಾ ಒಳ್ಳೆ ಸನ್ನಿಧಾನ ಆತನ ಆಶೀರ್ವಾದ ಇದ್ದಾಗ ಇನ್ಯಾರ ಆಶೀರ್ವಾದನೂ ಬೇಕಾಗಿಲ್ಲ ಸೊ ಹಾಗಾಗಿ ತಂಡದವ್ರು ಎಲ್ರಿಗೂ ಆ ಭಗವಂತ ಆಶೀರ್ವಾದ ಇರುತ್ತೆ ಜನಗಳ ಪ್ರೋತ್ಸಾಹ ಇರುತ್ತೆ ಪ್ರೀತಿ ಇರುತ್ತೆ ಅಭಿಮಾನ ಇರುತ್ತೆ ಸೊ ಇದೆಲ್ಲ ಇರಬೇಕಾದ್ರೆ ಒಂದು ಸಿನಿಮಾಗೆ ನೀನು ಬೇಕಪ್ಪ ಎಲ್ಲ ಒಳ್ಳೆಯದಾಗುತ್ತೆ ಕೆಲವೊಂದು ಕಹಿ ಘಟನೆಗಳು ಕೂಡ ಅನಿರುದ್ಧ ಜೀವನದಲ್ಲಿ ಸಣ್ಣ ಪುಟ್ಟ ಘಟನೆಗಳಾದರೂ ಮತ್ತೆ ಫಿನಿಕ್ಸ್ನಂತೆ ಹೆದ್ದು ಎದ್ದು ಬಂದ್ರು ಮತ್ತೆ ಧೈರ್ಯ ತುಂಬಿಕೊಂಡು ಮತ್ತೆ ಅದೇ ಚಾರ್ಮ್ ಅಲ್ಲಿ ಹಳೆಯ ಒಂದು ಲವಲವಿಕೆಯಲ್ಲಿ ಕಮ್ ಬ್ಯಾಕ್ ಆಗ್ತಾ ಇದಾರೆ ಇವೆಲ್ಲವನ್ನು ನೋಡಿದಾಗ ಈ ಸಿನಿಮಾ ಮತ್ತವ್ರಿಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಲ್ಲುತ್ತೆ ಅನ್ಸುತ್ತ ಅಡಚಣೆಗಳು ಮನುಷ್ಯನಿಗೆ ಬರಬೇಕು ನಿಂದನೆಗಳು ಇರಬೇಕು ಅದು ಇದ್ದಾಗೆ ಮನುಷ್ಯ ಬೆಳೆಯಕ್ಕೆ ಸಾಧ್ಯ ಆ ನಿಂದನೆಗಳು ಅಡಚಣೆಗಳು ಏನೇ ಇದ್ರೂ ನಾವು ಅದನ್ನು ದಾಟಿ ಹೋಗಬೇಕು ಯಾವ ರೀತಿ ಹೋಗಬೇಕು ಅದು ನಮಗೆ ಪಾಠ ಕಲಿಸುತ್ತೆ ಆ ಪಾಠನೇ ನಮಗೆ ಒಳ್ಳೆ ದಾರಿನಲ್ಲಿ ಕ ತೋರಿಸಿ ಕರ್ಕೊಂಡು ಹೋಗೋದು ಸೊ ಈಗ ನನ್ನ ನನ್ನ ಹುಟ್ಟಿದ ಹಬ್ಬ ನನ್ನ ಹುಟ್ಟಿದ ಹಬ್ಬಕ್ಕೆ ನಾನು ಮಾಡೋದೇ ಇಲ್ಲ ದೇಶದಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಆಚರಿಸ್ತಾರೆ ಅದೇ ನನಗೆ ಸಂತೋಷ ಅದೇ ನನ್ನ ಪಾರ್ಟಿ ಅಡ್ವಾನ್ಸ್ ಪಾರ್ಟಿ ಕೂಡ ಕೊಟ್ಬಿಡ್ರಿ ಭಾರತಾಂಬೆ ಜನ್ಮದಿನಕ್ಕೋಸ್ಕರ ಅಂತ ಜೊತೆಗೆ ಅನಿರುದ್ ಅವರು ತುಂಬ ಸೋಷಿಯಲ್ ಕನ್ಸರ್ನ್ ಇರೋರು ಅವರ ಪ್ರತಿಯೊಂದು ಸೋಷಿಯಲ್ ಮೀಡಿಯಾಗಳಿರ್ಬೋದು ಎಫ್ ಬಿ ವಾಟ್ಸಪ್ ಪ್ರತಿಯೊಂದರಲ್ಲೂ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿದ್ರು ಅದನ್ನು ಹಾಕೋದ್ರ ಮುಖಾಂತರ ಇನ್ನೊಬ್ರಿಗೆ ಸ್ಫೂರ್ತಿಯ ಚಿಲುಮೆ ಆಗ್ತಾರೆ ಈ ಥರದೊಂದು ಎಲ್ಲ ಘಟನೆಗಳನ್ನು ನೋಡಿದಾಗ ಅವ್ರ ಸೋಷಿಯಲ್ ಕನ್ಸನ್ ನಿಮಗೆ ಕಾಡಿದ್ದು ಎಂತ ಕ ಸಾಮಾಜಿಕ ಕಳಕಳಿ ಇದೆಯಲ್ಲಪ್ಪ ಅಂತ ಪ್ರಭಾವ ಬೀರೋದು ಕೆಲವು ಕೆಲವೊಂದು ಸನ್ನಿವೇಶಗಳನ್ನ ಅವರು ಕೂಡ ಎಲ್ಲೂ ತೋರಿಸ್ಕೊಳ್ದೇ ಇರೋ ಆ ಥರದ್ದು ಯಾವ್ದಾರು ಇದ್ದರೆ ಇಲ್ಲ ಇದು ನಮ್ಮ ಯಜಮಾನರು ನಾ ನಾನು ಕೂತ್ಕೊಂಡು ಈ ಥರ ಯಾವಾಗ ಆವಾಗಲೇ ನಾವಿಬ್ಬರು ಹೋಗಿ ಎಲ್ಲರ ಜೊತೆಲಲ್ಲಿ ಕಿಸ್ಕೊಂಡು ಎಲ್ಲ ಕಸಗಳನ್ನೆಲ್ಲ ಕ್ಲೀನ್ ಮಾಡಿಸ್ಕೊಳ್ತೀವಿ ನಾವು ಮಾಡಿದ್ರೆ ಎಲ್ರೇ ಮಾಡ್ತಾರೆ ಅಂತ ಆವಾಗ ಅಂದ್ಕೊಂಡಿದ್ದು ಆಮೇಲೆ ಯಾವುದೋ ಒಂದು ತೊಂದರೆ ಬಂದು ಅವ್ರಿಗೂ ಓಡ ಹೋಗೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಇವತ್ತು ನಮ್ಮ ಹನಿ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಾವು ನೆನೆಸ್ಕೊಂಡಿದ್ದು ಅವರು ನಡೆಸ್ತಿದ್ದಾರೆ ಬಟ್ ಹನಿ ಒಂದು ಕೆಲಸ ಎರಡು ಕೆಲಸ ಮಾಡಲ್ಲ ಅಷ್ಟು ಕೆಲಸ ಸುಮ್ಮನೆ ಕೂತ್ಕೊಳ್ಳಲ್ಲ ಆ ವ್ಯಕ್ತಿ ಸೊ ಏನಾದರೂ ಮಾಡ್ತೀರ ಒಂದು ಬ ರೈಟರ್ ರೈಟಿಂಗ್ ಬ ಬ ಬರಿತಿರ್ತಾರೆ ಸೋಷಿಯಲ್ ವರ್ಕ್ ಡೈರೆಕ್ಟ್ರ್ ಮಾಡ್ತಿರ್ತಾರೆ ಎಲ್ಲ ಕೆಲಸನೂ ಅವ್ರಿಗೆ ಗೊತ್ತು ಎಲ್ಲ ಕೆಲಸನೂ ನೀಟಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಆ ಶ್ರದ್ಧೆ ಇದೆ ಎಲ್ಲದರಲ್ಲಿ ಏನೇ ಮಾಡಿದ್ರು ಶ್ರದ್ಧೆಯಿಂದ ಮಾಡ್ತಾರೆ ಅದು ಬಹಳ ಸಂತೋಷ